ಹಲೋ ನಾನು ಹಲವಾರು ಹುದ್ದೆಗಳ ವಿಷಯವಾಗಿ ಬಂದಿದ್ದೀನಿ ಬಾಗಲಕೋಟೆ ಸೊ ಬಳ್ಳಾರಿ ಬೆಂಗಳೂರು ಸೊ ಈ ರೀತಿಯಾಗಿ ಹಲವಾರು ಹುದ್ದೆಗಳಿವೆ ಬನ್ನಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಡ್ತೀನಿ ಎಲ್ಲರೂ ತಪ್ಪಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳಿ ಹೇಳ್ತೀನಿ ನೋಡಿ ಮೊದಲಿಗೆ ಸೊ ಈ ಒಂದು ನ್ಯೂಸ್ ಒನ್ ಕನ್ನಡ ಸೊ ಕನ್ನಡ ಒನ್ ಒನ್ ಇಂಡಿಯಾ ಸಾರಿ ಕನ್ನಡ ಒನ್ ಇಂಡಿಯಾ ಅನ್ನೋ ಒಂದು ನ್ಯೂಸ್ ಪತ್ರಿಕೆಯಿಂದ ನಾನು ತಗೊಳ್ತಾ ಇರುವಂತಹ ಒಂದು ವಿಷಯ ನೋಡಿ ಇಲ್ಲಿ ಬಳ್ಳಾರಿ ವಿವಿಧ ಹುದ್ದೆಗಳ ಭರ್ತಿ ಆಸಕ್ತರು ಅರ್ಜಿ ಹಾಕಿ ಅಂತ ಹೇಳಿ ಹೇಳಿಕೊಡ್ತಾರೆ ಸೊ ನೋಡಿ ಇಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಕೇಂದ್ರ ಗ್ರಂಥಾಲಯ ವ್ಯಾಪ್ತಿಯಲ್ಲಿ ಬರುವ ವಿವಿಧ ತಾಲೂಕಿನ ಗ್ರಾಮ ಪಂಚಾಯಿತಿ ಮತ್ತು ಪಟ್ಟಣ ಪಂಚಾಯಿತಿ ಗ್ರಂಥಗಳಲ್ಲಿ ಇರುವ ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆಗಳಿಗೆ ಬರ್ತಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ಸೊ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಬೋದು ಬನ್ನಿ ಕ್ವಾಲಿಫಿಕೇಶನ್ಸ್ ಎಲ್ಲ ನೋಡೋಣ ನೋಡಿ ಇಲ್ಲಿ ಸೊ ಅರ್ಹ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಕೆ ಮಾಡಲು ಫೆಬ್ರವರಿ ಹದಿನೈದು ಕೊನೆ ದಿನಾಂಕ ಆಗಿರುತ್ತೆ ಅಂತ ಹೇಳಿ ಕೊಡಿದರೆ ಸೊ ಫೆಬ್ರವರಿ ಹದಿನೈದನೇ ತಾರೀಕು ಸೊ ಕೊನೆ ದಿನಾಂಕ ಆಗಿರುತ್ತೆ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿ ಹೇಳ್ಬೋದಾಗಿದೆ ಮತ್ತು ನೋಡಿ ಇಲ್ಲಿ ಎಲ್ಲೆಲ್ಲಿ ಅಂತಂದರೆ ನೋಡಿ ಬಳ್ಳಾರಿ ತಾಲೂಕಿನ ಸಿರಿವಾರ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಸೊ ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ಸೊ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸೊ ಬನ್ನಿಕಲ್ಲು ಸೊ ಹಡಗಲಿ ತಾಲೂಕಿನ ಕಲ್ವಿ ಪಶ್ಚಿಮ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೂ ಸೊ ಕೂಡ್ಲಿಗಿ ತಾಲೂಕಿನ ಸೊ ಬೇಡಲ ಡಕ್ಕುಗಳ ಸೊ ಬೇಡಲ ಡಕ್ಕುಗಳಲ್ಲಿ ಗ್ರಂಥಾಲಯಗಳಿಗೆ ಸೊ ಮೇಲ್ವಿಚಾರಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿ ಹೇಳಿಕೊಟ್ಟಿದ್ದಾರೆ ಸೊ ಹಲವಾರು ತಾಲೂಕು ಮತ್ತು ಪಟ್ಟಣಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ ಸೊ ದಯವಿಟ್ಟು ಏನೋ ತಪ್ಪು ಹೇಳಿದರೆ ಸೊ ಏನು ಬೇಜಾರು ಮಾಡ್ಕೊಬಿಡಿ ಸೊ ಖಂಡಿತವಾಗಿ ನೋಡಿ ಎಲ್ಲ ತಾಲೂಕುಗಳು ಮತ್ತು ಎಲ್ಲ ಪಟ್ಟಣಗಳಲ್ಲಿ ಈ ರೀತಿಯಾಗಿ ಕರೆದಿರುವಂಥದ್ದು ಮತ್ತು ನೋಡಿ ಅರ್ಜಿ ಸಲ್ಲಿಕೆ ಮಾಡುವ ಅಭ್ಯರ್ಥಿಗಳು ನೋಡಿ ಎಸ್ ಎಲ್ ಸಿ ಎಲ್ಲಿ ಉತ್ತೀರ್ಣರಾಗಿರಬೇಕು ಅಂತ ಕೇಳಿದರೆ ಸೊ ಎಸ್ ಎಲ್ ಸಿ ಮಾತ್ರ ಕೇಳಿರುವಂಥದ್ದು ಸೊ ಬಹಳ ಇಂಪಾರ್ಟೆಂಟು ಮತ್ತೆ ನೋಡಿ ಸ್ಥಳೀಯ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರಬೇಕು ಸೊ ಸ್ಥಳೀಯರು ಮಾತ್ರ ಈ ಒಂದು ಉದ್ಯೋಗ ಮಾಡೋದು ಆ ಒಂದು ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಮಾತ್ರ ಇರಬೇಕು ನೋಡಿ ನಿವಾಸಿ ದೃಢೀಕರಣ ಪತ್ರ ಲಗತ್ತಿಸಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ ಸೊ ಖಂಡಿತವರು ಗ್ರಾಮೀಣ ಅಭ್ಯರ್ಥಿ ಆಗಿರಬೇಕು ಜೊತೆಗೆ ನಿವಾಸಿ ಆಗಿರಬೇಕು ಆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂತ ಹೇಳಿ ಕೂಡ ಕೊಟ್ಟಿರುವಂಥದ್ದು ನೋಡಿ ನಿಗದಿತ ಪಡಿಸಿದ ಮೀಸಲಾತಿಗೆ ಒಳಪಡುವ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ನೋಡಿ ಭರ್ತಿ ಮಾಡಿದ ಸೂಕ್ತ ದಾಖಲಾತಿ ಎಸ್ ಎಲ್ ಸಿ ಅಂಕಪಟ್ಟಿ ಟಿಸಿ ಜಾತಿ ಪ್ರಮಾಣ ಪತ್ರ ಸ್ಥಳೀಯ ನಿವಾಸಿ ದೃಢೀಕರಣ ಪತ್ರ ಅಂಗವಿಕಲತೆ ಇದ್ದಲ್ಲಿ ದೃಢೀಕರಣ ಪತ್ರ ಇತ್ಯಾದಿಗಳೊಂದಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿಗಳಿಗೆ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ ಅರ್ಜಿಗಳನ್ನು ಸಲ್ಲಿಕೆ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಹದಿನೆಂಟು ವರ್ಷವನ್ನು ಪೂರೈಸಿರಬೇಕು ಅಂತ ಹೇಳಿ ಕೂಡ ಕೊಟ್ಟಿರುವಂತದ್ದು ನೋಡಿ ಸಾಮಾನ್ಯ ಅಭ್ಯರ್ಥಿ ಮೂವತ್ತ್ ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಮೂವತ್ತಾರು ವರ್ಷ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಮತ್ತೆ ಕ್ಯಾಟಗರಿ ಗೆ ಮೂವತ್ತೆಂಟು ವರ್ಷ ಗರಿಷ್ಠ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂತದ್ದು ನೋಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ಗ್ರಂಥಾಲಯ ವಿಜ್ಞಾನದಲ್ಲಿ ತರಬೇತಿ ಪಡೆದಿದ್ದರೆ ಆದ್ಯತೆ ನೀಡಲಾಗುವುದು ಸೊ ಕಂಪಲ್ಸರಿ ಏನೂ ಇಲ್ಲ ಸೊ ಕಂಪಲ್ಸರಿ ಏನೂ ಇಲ್ಲ ಆದ್ಯತೆ ಅಷ್ಟೇ ಆದ್ಯತೆ ಅಂತ ಹೇಳಿ ಕೊಟ್ಟವಂತದ್ದು ಎಸ್ ಎಲ್ ಸಿ ಆಗಿರೋರು ಖಂಡಿತವಾಗ್ಲೂ ಒಂದು ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಬಳ್ಳಾರಿ ಕಚೇರಿಗೆ ಸಂಪರ್ಕಿಸಬಹುದಾಗಿದೆ ಅಂತ ಹೇಳಿ ಕೊಟ್ಟಿರುವಂಥದ್ದು ಸೊ ಖಂಡಿತವಾಗ್ಲೂ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಸೊ ಇಲ್ಲಿ ಒಂದು ಜಿಲ್ಲಾ ಕೇಂದ್ರ ಗ್ರಂಥಾಲಯ ಬಳ್ಳಾರಿ ಕಚೇರಿಗೆ ಹೋಗಿ ಭೇಟಿ ಕೊಟ್ಟು ಸೊ ಎಲ್ಲ ಒಂದು ಆ ಏನಿದೆ ಸೊ ಎಲ್ಲ ಒಂದು ದಾಖಲಾತಿಗಳು ಏನೇನಿದೆ ಎಲ್ಲ ತಗೊಂಡು ಹೋಗ್ಬೋದು ಅಥವಾ ಹೋಗಿ ನೀವು ಅಲ್ಲಿ ವಿಚಾರವನ್ನು ತಿಳ್ಕೋಬಹುದು ನೋಡಿ ಯಾವ್ಯಾವ ಪಂಚಾಯತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಸೊ ಖಂಡಿತವಾಗಿ ಇದ್ದು ಕೂಡ ನೋಡ್ಕೊಂಡು ಸೊ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅಪ್ಲೈ ಮಾಡಬಹುದು ನೋಡಿ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಸೊ ಹೋಗ್ಲಿ ನೀವು ಲಿಂಕ್ ಚೆಕ್ ಚೆಕ್ ಒಂದು ನ್ಯೂಸ್ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಬನ್ನಿ ಮುಂದಿನ ಉದ್ಯೋಗದ ಬಗ್ಗೆ ತಿಳ್ಸ್ಕೊಡ್ತೀನಿ ಸೊ ಮುಂದಿನ ಉದ್ಯೋಗ ಬಂದು ಧಾರವಾಡದಲ್ಲಿ ಅಂತ ಹೇಳಿದೆ ಸೊ ಆತ್ಮ ಯೋಜನೆಯಡಿ ಅರ್ಜಿ ಆಹ್ವಾನ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಆತ್ಮ ಯೋಜನೆಯಡಿ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ನೇರ ಗುತ್ತಿಗೆ ಆಧಾರದ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರು ಒಂದು ಹುದ್ದೆಗೆ ಕೃಷಿ ಮತ್ತು ಕೃಷಿ ಸಂಬಂಧಿತ ವಿಜ್ಞಾನಗಳಲ್ಲಿ ಪದವಿ ಸ್ನಾತಕೋತ್ತರ ಪದವಿಯನ್ನು ಪಡೆದ ಮತ್ತು ಕನಿಷ್ಠ ಒಂದು ವರ್ಷದ ಅನುಭವ ಹೊಂದಿದ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲ ಆಹ್ವಾನಿಸಿದೆ ಅಂತ ಹೇಳಿ ಕೊಟ್ಟಿರುವಂಥದ್ದು ನೋಡಿ ಅಭ್ಯರ್ಥಿಗಳು ಛಾಯಾಚಿತ್ರ ಲಗದಿಸಿದ ವೈಯಕ್ತಿಕ ಮಾಹಿತಿ ಅಂತ ಹೇಳಿ ಕೊಟ್ಟಿದರೆ ಸೊ ವಿದ್ಯಾರ್ಥಿ ಅನುಭವ ಪ್ರಮಾಣ ಪತ್ರ ಆಧಾರದ ಪ್ರತಿಯ ದೃಢೀಕೃತ ದಾಖಲಾತಿಗಳನ್ನು ಸೊ ಜನವರಿ ಹದಿನೇಳರ ಸಾಯಂಕಾಲ ಸೊ ನಾಲ್ಕು ಮೂವತ್ತರ ಗಂಟೆಯೊಳಗೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಧಾರವಾಡ ಸೊ ಇವರಿಗೆ ಸಲ್ಲಿಸಬೇಕು ಅಂತ ಹೇಳಿ ಕೊಟ್ಟಿರುವುದು ಸೊ ಯಾರು ಪದವಿ ಮತ್ತು ಸ್ನಾತಕ ಪದವಿ ಮಾಡಿದರೆ ಕೃಷಿಯಲ್ಲಿ ಖಂಡಿತವಾಗ್ಲೂ ಹುದ್ದೆಗೆ ನೀವು ಅಪ್ಲೈ ಮಾಡ್ಬೋದು ಜೊತೆಗೆ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿದರೆ ಸೊ ಯಾರಿಗಿದೆ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಹುದ್ದೆಗೆ ಹೋಗಿ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇದು ಇವತ್ತಿನ ನ್ಯೂಸ್ ಪೇಪರ್ಲ್ಲಿ ಬಂದಿರುವಂತಹ ಒಂದು ಪ್ರಕಟಣೆ ಅಂತ ಹೇಳಿ ಹೇಳ್ಬೋದು ಸೊ ನೆಕ್ಸ್ಟ್ ನೋಡೋಣ ನೋಡಿ ಸಹಾಯಕ ಹುದ್ದೆಗೆ ಅರ್ಜಿ ಆಗುವ ಅಂತ ಹೇಳಿ ಹೇಳ್ಬೋದಾಗಿದೆ ಬಾಗಲಕೋಟೆ ಅಂತ ಹೇಳಿ ಕೊಟ್ಟಂಥದ್ದು ಸೊ ನೋಡಿ ಜನವರಿ ಹದಿಮೂರನೇ ತಾರೀಕು ಇದು ಪಬ್ಲಿಷ್ ಆಗಿರುವಂಥದ್ದು ನೋಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಡಿ ಸೊ ಹೊರಗುತ್ತಿಗೆ ಆಧಾರದ ಮೇಲೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಸಹಾಯಕ ಒಂದು ಹುದ್ದೆಯ ಭರ್ತಿಗಾಗಿ ಹನ್ನೊಂದು ತಿಂಗಳ ಅವಧಿಗೆ ಅಥವಾ ಯೋಜನೆ ಜಾರಿಯಲ್ಲಿರುವವರೆಗೂ ಹಾಗೂ ಕಾರ್ಯಕ್ಷಮತೆ ಷರತ್ತುಗಳಿಗೆ ಒಳಪಟ್ಟು ಭರ್ತಿ ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ ಅಂತ ಹೇಳಿ ಹೇಳಿಕೊಟ್ಟಿರುವಂತದ್ದು ಮತ್ತು ನೋಡಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಸಹಾಯಕರ ಹುದ್ದೆಗೆ ಮಾಸಿಕ ಇಪ್ಪತ್ತು ಸಾವಿರ ಗೌರವಧನದ ನೀಡಲಾಗುತ್ತೆ ಅಂತ ಹೇಳಿ ಕೊಟ್ಟಿರುವಂಥದ್ದು ನೋಡಿ ಸಮಾಜ ವಿಜ್ಞಾನ ಸಮಾಜ ಕಾರ್ಯ ಗ್ರಾಮೀಣ ನಿರ್ವಹಣೆ ಸಂಖ್ಯಾಶಾಸ್ತ್ರ ಇವುಗಳಲ್ಲಿ ಯಾವುದಾದರೂ ಒಂದು ಪದವಿ ಪಡೆದಿರಬೇಕು ಅಂತ ಹೇಳಿ ಕೊಡ್ತಾರೆ ಸೊ ಈ ಒಂದು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ಪದವಿನ ಇರೋರು ಖಂಡಿತವಾಗ್ಲು ಅಪ್ಲೈ ಮಾಡ್ಬೋದು ನೋಡಿ ಒಂದು ವರ್ಷದ ಅನುಭವ ಹೊಂದಿದ್ದು ಸೊ ಕಂಪ್ಯೂಟರ್ ಜ್ಞಾನವಿರಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಒಂದು ವರ್ಷ ಎಕ್ಸ್ಪೀರಿಯನ್ಸು ಕಂಪ್ಯೂಟರ್ ಜ್ಞಾನ ಇರೋರು ಅಪ್ಲೈ ಮಾಡ್ಬೋದು ನೋಡಿ ಹದಿನೆಂಟರಿಂದ ನಲವತ್ತು ವರ್ಷದೊಳಗೆ ಇರುವವರು ಅರ್ಜಿ ಸಲ್ಲಿಸಬಹುದಾಗಿದೆ ಅಂತ ಕೊಡಿದರೆ ಮತ್ತು ನೋಡೋ ಸೊ ಎಲ್ಲ ದಾಖಲೆಗಳನ್ನು ಲಗತ್ತಿಸಿ ಸೊ ಇತ್ತೀಚಿನ ಭಾವಚಿತ್ರದೊಂದಿಗೆ ಜನವರಿ ಇಪ್ಪತ್ನಾಲ್ಕರಂದು ಸಂಜೆ ಐದು ಮೂವತ್ತರೊಳಗಾಗಿ ಉಪನಿರ್ದೇಶಕರು ಮಹಿಳಾ ಮತ್ತು ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸೊ ಜಿಲ್ಲಾಡಳಿತ ಭವನ ಸೊ ನವನಗರ ಬಾಗಲಕೋಟೆ ಇವರಿಗೆ ಸಲ್ಲಿಸುವಂತೆ ಕೇಳಲಾಗಿದೆ ಅಂತ ಹೇಳಿ ಕೊಟ್ಟರೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂಥವರು ಸೊ ಈ ಒಂದು ಈ ಒಂದು ಎಕ್ಸ್ಪೀರಿಯನ್ಸ್ ಇರೋರು ಈ ಒಂದು ಅಲ್ಲಿ ಯಾರು ಮಾಡಿದರೆ ಈ ಒಂದು ವಿಷಯದಲ್ಲಿ ಯಾರು ಪದವಿಯನ್ನು ತಗೊಂಡಿದ್ರೆ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಈ ಒಂದು ವಯೋಮಿತಿ ಇರೋರು ಖಂಡಿತವಾಗ್ಲೂ ಈ ಹುದ್ದೆಗೆ ಪ್ರಯತ್ನ ಮಾಡಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೆಕ್ಸ್ಟ್ ನೋಡೋಣ ಮುಂದಿನ ಹುದ್ದೆ ಬಂದು ನೋಡಿ ಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಕರಿತಿದ್ದಾರೆ ಬೆಂಗಳೂರು ಸೊ ಇಲ್ಲಿ ನೋಡಿ ಟೀಚರ್ಸ್ಗೆ ಕರಿತಾ ಇರುವಂಥದ್ದು ನೋಡಿ ಇಂಗ್ಲೀಷು ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸು ಸೈಕಾಲಜಿ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಸೋಷಿಯಾಲಜಿ ಹಿಸ್ಟ್ರಿ ಜಾಗ್ರಫಿ ಎಲ್ಲರೂ ಕೂಡ ಇದ್ದಾರೆ ಮತ್ತು ನೋಡಿ ಟ್ರೈನ್ಡ್ ಟಿ ಜಿ ಟಿ ಟೀಚರ್ಸ್ನ ಇದ್ದಾರೆ ಜೊತೆಗೆ ನೋಡಿ ಗ್ರ್ಯಾಜುಯೇಟ್ ಪೋಸ್ಟ್ ಬಿ ಎಡ್ ಆಗಿರೋರು ಅಪ್ಲೈ ಮಾಡ್ಬೋದು ನೋಡಿ ಲ್ಯಾಬ್ ಅಸಿಸ್ಟೆಂಟ್ಸ್ ಕೂಡ ಕರಿತಾ ಇದ್ದಾರೆ ಕೆಮಿಸ್ಟ್ರಿ ಈ ರೀತಿಯಾಗೆಲ್ಲ ಕರಿತಾಯಿರೋದು ನೋಡಿ ಲ್ಯಾಬ್ ಅಸಿಸ್ಟೆಂಟ್ಸ್ ಕೂಡ ಇದ್ದಾರೆ ಖಂಡಿತವಾಗ್ಲು ಯಾರು ಯು ಸಿ ಸೈನ್ಸ್ ಮಾಡಿದರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಲ್ಯಾಬೋರೇಟರಿ ಅಸಿಸ್ಟೆಂಟ್ಗೆ ಅಂತ ಹೇಳಿ ಹೇಳ್ಬೋದಾಗಿದೆ ಮತ್ತು ನೋಡಿ ಇಲ್ಲಿ ಕನ್ನಡ ಟೀಚರ್ಸ್ ಕೂಡ ಕರಿತಾ ಇದ್ದಾರೆ ಕನ್ನಡ ಟೀಚರ್ಸು ಹಿಂದಿ ಟೀಚರ್ಸು ಸೈನ್ಸು ಮತ್ತು ಫಿಸಿಕಲ್ ಎಜುಕೇಷನ್ ದೈಹಿಕ ಶಿಕ್ಷಣ ಶಿಕ್ಷಕರು ಅವರು ಕೂಡ ಕರಿತಾ ಇರುವಂಥದ್ದು ಮತ್ತು ನೋಡಿ ಇಲ್ಲಿ ಮ್ಯಾಥಮೆಟಿಕ್ಸ್ ಬಯಾಲಜಿ ಇರುತ್ತೆಗೆಲ್ಲ ಕರಿತಾ ಇದ್ದಾರೆ ಸೊ ನೋಡಿ ಈ ಒಂದು ಎಲ್ಲ ಹುದ್ದೆಗಳಿಗೂ ಕೂಡ ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಬೋದು ನೋಡಿ ಮಿಡಲ್ ಸ್ಕೂಲ್ ಕರೀತಾರೆ ಐಸ್ಕೂಲ್ಗೆ ಎಲ್ಲ ಕೂಡ ಕರೆದಿರುವಂಥದ್ದು ಮತ್ತು ಸೀನಿಯರ್ ಸೆಕೆಂಡರಿ ಸ್ಕೂಲಲ್ಲಿ ಅಕೌಂಟೆನ್ಸಿ ಮತ್ತು ಬಿಸ್ನೆಸ್ ಶಿಕ್ಷಕೂ ಕೂಡ ಕರಿತಾ ಇದ್ದಾರೆ ಸೊ ಮತ್ತೆ ಖಂಡಿತವಾಗ್ಲೂ ಇಂಟ್ರೆಸ್ಟ್ ಇರುವಂಥವ್ರು ಅಪ್ಲೈ ಮಾಡ್ಬೋದು ನೋಡಿ ರೆಸ್ಯೂಮೇನ ಸೊ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ನೀವು ಕಳ್ಸಿಕೊಡ್ಬೇಕಾಗತ್ತೆ ಇಪ್ಪತ್ತನೇ ತಾರೀಕು ಜನವರಿ ಅಷ್ಟರಲ್ಲಿ ನೀವು ಕಳ್ಸ್ಕೊಡ್ಬೇಕು ನೋಡಿ ಯಾವ್ಯಾವು ಎಲ್ಲೆಲ್ಲಿ ನಿಮಗೆ ಬೇಕು ಮೂರು ಶಾಖೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಸೊ ಮೂರು ಶಾಖೆಗಳಿಗೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ಮೂರು ಶಾಖೆಗಳು ಮೂರು ಮೇಲ್ ಐಡಿಗಳು ಕೊಟ್ಟಿದ್ದಾರೆ ಮತ್ತು ಫೋನ್ ನಂಬರ್ ಕೂಡ ಕೊಟ್ಟಿರುವಂಥದ್ದು ಫೋನ್ ನಂಬರ್ ಫೋನ್ ಮಾಡಿಕೊಂಡು ಕೂಡ ವಿಷಯ ತಿಳ್ಕೊಬೋದು ಅಥವಾ ನೋಡಿ ಎಲ್ಲ ಹುದ್ದೆಗಳಿಗೂ ಸೊ ಈ ಒಂದು ಮೇಲ್ ಐ ನೀವು ಮೇಲ್ ಮಾಡಿ ಸೊ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ನೆಕ್ಸ್ಟ್ ನೋಡೋಣ ಮುಂದಿನ ಉದ್ಯೋಗ ಒಂದು ಆನಂದ ಶಿಕ್ಷಣ ಕೇಂದ್ರ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಇದಿರುವಂಥದ್ದು ಸರ್ಜಾಪುರ ಬೆಂಗಳೂರಲ್ಲಿ ನೋಡಿ ಇಂಟ್ರೆಸ್ಟ್ ಇರುವಂಥವ್ರು ಇಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ ಎ ಎಸ್ ಕೆ ಅಂಡರ್ ಸ್ಕೋರ್ ಒನ್ ನೈನ್ ನೈನ್ ಫೋರ್ ಅಟ್ ರೆಡ್ಡಿಫ್ ಮೇಲ್ ಡಾಟ್ ಕಾಮ್ ಕೆ ಅಂತಂದ್ರೆ ಆನಂದ ಶಿಕ್ಷಣ ಕೇಂದ್ರ ಕೆ ಅಂಡರ್ ಸ್ಕೋರ್ ಒನ್ ನೈನ್ ನೈನ್ ಫೋರ್ ಅಟ್ ರೆಡ್ ಮೇಲ್ ಡಾಟ್ ಕಾಮ್ ಸೊ ಒಂದು ಮೇಲ್ಡೆಗೆ ನೀವು ಕಳಿಸ್ಕೊಡಬೇಕಾಗುತ್ತೆ ಸೊ ನೋಡಿ ಇಲ್ಲಿ ಅಡ್ಮಿಷನ್ ಸ್ಟಾಫ್ಸ್ಗೆ ಕರಿತಾ ಇದ್ದಾರೆ ಮಹಿಳಾ ಮತ್ತು ಪುರುಷ ಅಭ್ಯರ್ಥಿಗಳು ಯಾರು ಬೇಕಾದ ಅಪ್ಲೈ ಮಾಡ್ಬೋದು ನೋಡಿ ನಿಮಗೆ ಒಂದು ಸ್ಯಾಲರಿ ಬಂದ್ಬಿಟ್ಟು ಮೂವತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಕೊಡುವಂಥದ್ದು ಗ್ರಾಜುಯೇಟ್ ಆಗಿರಬೇಕು ಸೊ ನಾಲೆಜ್ ಇನ್ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳಿ ಕೊಡಿದರೆ ಸೊ ಖಂಡಿತವಾಗ್ಲೂ ಕನ್ನಡ ಬರಬೇಕು ಈ ಒಂದು ಉದ್ಯೋಗ ಅಪ್ಲೈ ಮಾಡೋದಕ್ಕೆ ಮತ್ತೆ ಕಂಪ್ಯೂಟರ್ ಮತ್ತು ಅಕೌಂಟ್ಸ್ ಜ್ಞಾನ ಇರೋರು ಮತ್ತೆ ಉತ್ತಮ ಸಂವಹನ ಕೌಶಲ್ಯ ಇರೋರು ಖಂಡಿತವಾಗ್ಲೂ ಉದ್ಯೋಗ ಅಪ್ಲೈ ಮಾಡ್ಬೋದು ಅಡ್ಮಿಷನ್ ಸ್ಟಾಫ್ ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ನಿಮ್ಮ ತಿಂಗಳಿಗೆ ಸೊ ಮಾಸಿಕವಾಗಿ ನಿಮಗೆ ಮೂವತ್ತು ಸಾವಿರ ರೂಪಾಯಿ ಸಿಗುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು ಮತ್ತೆ ನೋಡಿ ಅಕಾಡೆಮಿಕ್ ಕೋಆರ್ಡಿನೇಟರ್ ಅಂತ ಹೇಳಿ ಕೂಡ ಕರೀತಾ ಇದಾರೆ ಮೂವತ್ತೈದು ಸಾವಿರ ರೂಪಾಯಿ ನಿಮಗೆ ಕೂಡ ಸಿಗುವಂತದ್ದು ಬ್ಯಾಚಲರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಯಾರು ಮಾಡಿದ್ರೆ ಬಿ ಎಡ್ ಆಗಿರುವಂತವರು ಮೂರಿಂದ ಐದು ವರ್ಷ ಎಕ್ಸ್ಪೀರಿಯನ್ಸ್ ಯಾರಿದೆ ಈ ಒಂದು ಕಾರ್ಡಿನೇಷನ್ ಖಂಡಿತವಾಗ್ಲೂ ಉದ್ದಿಗೆ ನೀವು ಅಪ್ಲೈ ಮಾಡಬಹುದು ಹೇಳಬಹುದಾಗಿದೆ ನೋಡಿ ಜೊತೆಗೆ ಸೊ ಇದರ ಜೊತೆಗೆ ನೋಡಿ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಕರೆದಾಗ ಕನ್ನಡ ಟೀಚರ್ ಕೂಡ ಕರೆದಿದೆ ನೋಡಿ ಕನ್ನಡ ಕೂಡ ಅಪ್ಲೈ ಮಾಡಬಹುದು ನಿಮ್ಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ತಿಂಗಳು ಸಿಗುವಂತದ್ದು ನೋಡಿ ಪ್ರೀ ಪ್ರೈಮರಿ ಸೆಕ್ಷನ್ ಅಲ್ಲಿ ನಿಮಗೆ ಎನ್ ಟಿ ಟಿ ಯಾರು ಯಾರ ಮಾಡಿದ್ರೆ ಖಂಡಿತವಾಗ್ಲೂ ಇಪ್ಪತ್ತಾರು ಸಾವಿರ ರೂಪಾಯಿ ಸಿಗುವಂಥದ್ದು ಮತ್ತೆ ನೋಡಿ ಸೆಕೆಂಡರಿ ಸೆಕ್ಷನ್ ಅಲ್ಲಿ ಕರೀತಾ ಇದ್ದಾರೆ ಕನ್ನಡ ಟೀಚರ್ ಸೇರಿ ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಅಥವಾ ಅಂತ ಹೇಳಿ ಖಂಡಿತವಾಗ್ಲೂ ಬ್ಯಾಚುಲರ್ ಡಿಗ್ರಿ ಮಾಡಿ ಬಿ ಎಡ್ ಯಾರು ಮಾಡಿದ್ರೆ ಖಂಡಿತವಾಗ್ಲೂ ಅವರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಸೊ ಜೊತೆಗೆ ನೋಡಿ ಮೂರಿಂದ ಐದು ವರ್ಷ ಎಕ್ಸ್ಪೀರಿಯನ್ಸ್ ನ ಕೇಳಿದರೆ ಖಂಡಿತವಾಗ್ಲೂ ಒಂದು ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಇರು ಕೂಡ ಪ್ರಯತ್ನ ಪಡಿ ಉದ್ದೆಗೆ ಅಂತ ಹೇಳಿ ಹೇಳೋದಾಗಿದೆ ನೋಡಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಈ ರೀತಿಯಾಗಿ ಸೊ ಮ್ಯಾಕ್ಸಿಮಮ್ ನಿಮಗೆ ವೇತನ ಸಿಗುವಂತ ಮೂವತ್ತೈದು ಸಾವಿರ ಕೂಡ ವೇತನ ಶ್ರೇಣಿ ಫಿಕ್ಸ್ ಮಾಡಿರುವಂಥದ್ದು ಸೊ ಇಂಟ್ರೆಸ್ಟ್ ಇರುವಂತ ಅಪ್ಲೈ ಮಾಡ್ಬೋದು ನೋಡಿ ಲೈಬರಿಯನ್ ಕೂಡ ಕರೆದಾರೆ ಬ್ಯಾಚುಲರ್ ಇನ್ ಲೈಬ್ರರಿ ಮಾಸ್ಟರ್ ಇನ್ ಲೈಬ್ರರಿ ಯಾರು ಮಾಡಿದ್ರಿ ಸೊ ಅವರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಅಂತ ಹೇಳಿ ಹೇಳಬಹುದಾಗಿದೆ ನೆಕ್ಸ್ಟ್ ನೋಡಿ ಮುಂದಿನ ಉದ್ಯೋಗ ಪ್ರೆಸಿಡೆಂಟಿ ಸ್ಕೂಲ್ ಅಂತ ಹೇಳಿ ಬರ್ಬೋದಿದೆ ಸೊ ಆರ್ ಟಿ ನಗರ ಬೆಂಗಳೂರು ಸೊ ಇಲ್ಲಿ ನೋಡಿ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳಿ ಕರಿತಾರೆ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆಡಳಿತ ಅಧಿಕಾರಿ ಅಂತ ಹೇಳಿ ಕರಿತಾ ಇರುವಂತದ್ದು ಜೊತೆಗೆ ಎಂ ಐ ಎಸ್ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿ ಕರಿತಾರೆ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ಸ್ ಅಂದರೆ ರಿಸೆಪ್ಷನಿಸ್ಟಿಸ್ಟಿಸ್ಟಿಸ್ಟಿಸ್ಟಿಸ್ಟ್ ಕೂಡ ಕರಿತಾ ಇರುವಂತದ್ದು ಈ ರೀತಿಯಾಗಿ ಲ್ಯಾಬ್ ಅಸಿಸ್ಟೆಂಟ್ಸ್ ಕೂಡ ಕರೀತಾ ಇದ್ದಾರೆ ಇಂಟ್ರೆಸ್ಟ್ ಇರುವಂತವರು ಪಿ ಯು ಸಿ ಮಾಡಿರೋರು ಡಿಗ್ರಿ ಮಾಡೋರು ಕಂಪ್ಯೂಟರ್ ನಾಲೆಜ್ ಇರೋರು ಖಂಡಿತವಾಗ್ಲೂ ಈ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬಹುದು ಅಂತ ಹೇಳಿ ನೋಡಿ ಮೇಲ್ ಐಡಿ ಕೂಡ ಕೊಟ್ಟಿದ್ದಾರೆ ಸೊ ಎಲ್ಲಿ ಕಳಿಸಬೇಕು ಅಂತ ಹೇಳಿ ಸೊ ಈ ಒಂದು ಮೇಲ್ ಐಡಿಗೆ ನೀವು ಇಲ್ಲಿ ಈ ಮೇಲ್ ಐಡಿಗೆ ಕಳ್ಸಿಕೊಡಬೇಕು ಅಂತ ಹೇಳಿ ಹೇಳಬಹುದಾಗಿದೆ ಸೊ ಇಂಟ್ರೆಸ್ಟ್ ಇರುವಂತಹ ಜೊತೆಗೆ ನೋಡಿ ವೈಸ್ ಪ್ರಿನ್ಸಿಪಲ್ಸ್ ಕರೀತಾರೆ ಸೀನಿಯರ್ ಟೀಚರ್ಸ್ ಕರೀತಾರೆ ಸೊ ಎಲ್ಲ ಸಬ್ಜೆಕ್ಟ್ಗಳು ಗಳು ನೋಡಿ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಅಕೌಂಟೆನ್ಸಿ ಯುನೈಟಿಕ್ಸ್ ಹಿಸ್ಟ್ರಿ ಸೋಷಿಯಾಲಜಿ ರೀತಿಯಾಗಿ ಎಲ್ಲ ಹುದ್ದೆಗಳು ಕೂಡ ಕರೆದಿದ್ದಾರೆ ಆರ್ಟ್ ಟೀಚರ್ ಕೂಡ ಕರೆದಿದ್ದಾರೆ ಮ್ಯೂಸಿಕ್ ಟೀಚರ್ಸ್ ಕರಿದರೆ ಸೊ ಈ ರೀತಿಯಾಗಿ ಎಲ್ಲರಿಗೂ ಕೂಡ ಅವಕಾಶ ಇರುವಂತಹ ಸೊ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಕರಿದ್ದಾರೆ ಸೊ ಇಂಟ್ರೆಸ್ಟ್ ಇರುವಂತಹ ಖಂಡಿತವಾಗ್ಲೂ ಒಂದು ಮೇಲೆಡೆಗೆ ನೀವು ಮೇಲ್ ಮಾಡಿಕೊಂಡು ಉದ್ಯೋಗಕ್ಕೆ ಅಪ್ಲೈ ಮಾಡುವಂತ ಹೇಳಬಹುದಾಗಿದೆ ಸೊ ಫ್ರೆಂಡ್ಸ್ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಆಗಿದೆ ಅಂತ ಕೊಡಿಸಿ ನಿಮ್ಮಲ್ಲಿ ನಿಮ್ ಸ್ಥಿತಿಗೆ ಖಂಡಿತವಾಗಿ ಶೇರ್ ಮಾಡ್ತೀರಿ ಸೊ ಎಲ್ಲರೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ಬೈ